ನಾಡೋಜ ಕಯ್ಯಾರ ಕಿಂಜಣ್ಣರಯ್ಯವರು ನಮ್ಮ ನಾಡು ಕಂಡ ಬಹಳ ಮಹತ್ವದ ಕವಿ ಮತ್ತು ಹೋರಾಟಗಾರರು. ತಾನು ನುಡಿದಂತೆ ಬದುಕಿ ಬಾಳಿ ಸಾರ್ಥಕ ಬದುಕನ್ನು ಕಂಡ ಅವರು ಎಲ್ಲರಿಗೂ ಆದರ್ಶಪ್ರಿಯರು. ಕೃಷಿಕರಾಗಿ, ಅಧ್ಯಾಪಕರಾಗಿ, ಬಹುಶ್ರುತ ವಿದ್ವಾಂಸರಾಗಿ, ವಾಗ್ಮಿಗಳಾಗಿ, ಬಹುಭಾಷಾ ಪರಿಣತರಾಗಿ, ಸಂಘಟಕರಾಗಿ, ಸಮಾಜ ಸೇವಕರಾಗಿ, ಪತ್ರಿಕೋದ್ಯಮಿಯಾಗಿ, ಅಪ್ಪಟ ಗಾಂಧಿವಾದಿಯಾಗಿ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ, ಕನ್ನಡಕ್ಕೆ ಮತ್ತು ಕಾಸರಗೋಡಿಗಾಗಿ ಟೊಂಕ ಕಟ್ಟಿ ನಿಂತವರು. ಇಂಥ ಧೀಮಂತ ಕವಿಯ 105ನೇ ಜನ್ಮದಿನಾಚರಣೆ ಜೂನ್ 8ರಂದು. ಈ ನೆಲೆಯಲ್ಲಿ ಕಯ್ಯಾರರ ಜನ್ಮದಿನಾಚರಣೆಯ ನುಡಿ ನಮನ ನಮ್ಮದು. ಮನುಷ್ಯ 100 ವರ್ಷಗಳ ಪೂರ್ಣಾಯಸ್ಸು ಜೀವಿಸಬೇಕು. ಜೀವಿತ ನಿರರ್ಥಕವಲ್ಲ, ಸಾರ್ಥಕ. ಬಾಳ್ವೆ ತಿರಸ್ಕಾರಕ್ಕಲ್ಲ, ಪುರಸ್ಕಾರಕ್ಕೆ. ಕರ್ಮನಿರತನಾಗಿ, ಕರ್ಮಫಲ ಲೇಪವಿಲ್ಲದೆ ಪೂರ್ಣ ಮಾನವನೆನಿಸಿ ತುಂಬು ಬಾಳ್ವೆ ಬದುಕುವುದು ಜೀವಿತ ತತ್ವ ಎಂದು ಕವಿ ಕಯ್ಯಾರರೇ ನುಡಿದು, ನುಡಿದಂತೆ 100 ವರ್ಷಗಳ ಕಾಲ ಸಾರ್ಥಕ ಬದುಕನ್ನು ಮಾಡಿ ತೋರಿಸಿದರು. ಕಯ್ಯಾರರು ಜನಿಸಿದ್ದು 1915ರ ಜೂನ್ 8ರಂದು ಪೆರಡಾಲದಲ್ಲಿ. ತಾಯಿ ದಯ್ಯಕ್ಕು, ತಂದೆ ದುಗ್ಗಪ್ಪರೈಗಳು, ಪತ್ನಿ ಉಣ್ಯಕ್ಕೆ. ರೈಗಳು ಎಳೆಯ ಪ್ರಾಯದಲ್ಲೇ ಸಂಸ್ಕೃತವನ್ನು ಓದಿ ಗಟ್ಟಿ ಮಾಡಿಕೊಂಡದ್ದರಿಂದ ಅದು ಅವರ ಮುಂದಿನ ಕವಿ ಪ್ರತಿಭೆಗೆ ಪೂರಕವಾಗಿ ಬಹುದೊಡ್ಡ ಬಲವಾಗಿ ನಿಂತಿತು. ಕಯ್ಯಾರರದು ಎತ್ತರದ ವ್ಯಕ್ತಿತ್ವ, ಆಜಾನುಬಾಹುವಾಗಿ ಸ್ಪಷ್ಟ ನಿಲುವು, ಗಂಭೀರ ಧ್ವನಿ ಉಳ್ಳವರಾಗಿ ನೋಡುವವರನ್ನು ತಮ್ಮ ವ್ಯಕ್ತಿತ್ವದಿಂದಲೇ ಸೆಳೆಯಬಲ್ಲವರಾಗಿದ್ದರು. ಅವರು ಅಧ್ಯಾಪಕರಾಗಿ ಅಪಾರ ಶಿಷ್ಯಕೋಟಿಯನ್ನು ಬೆಳೆಸಿದಂತೆ ತಮ್ಮ ಅಪೂರ್ವವಾದ ಕವಿ ಪ್ರತಿಭೆಯಿಂದ ಕನ್ನಡ ಕಾವ್ಯಲೋಕವನ್ನು ತಮ್ಮದೇ ವರ್ಚಸ್ಸಿನಿಂದ ಬೆಳಗಿದ್ದಾರೆ. ಕನ್ನಡ ಕಾವ್ಯದ ನವೋದಯ ಪರಂಪರೆಯಿಂದ ಹಿಡಿದು ಬಂಡಾಯ ನವ್ಯೋತ್ತರದವರೆಗಿನ ಕಾವ್ಯ ಪರಂಪರೆಯ ಶ್ರೇಷ್ಠ ಪ್ರತಿನಿಧಿಯಾಗಿ ಕನ್ನಡ ಕಾವ್ಯ ಪರಂಪರೆಯನ್ನು ಕಟ್ಟಿದವರು. ರೈಗಳು ಅಪಾರವಾದ ಕಾವ್ಯ ಸೃಷ್ಟಿಯನ್ನು ಮಾಡಿದ್ದಾರೆ. ಅವರು ತಮ್ಮದೇ ಆದ ಕವಿತಾ ಕುಟೀರ ಪ್ರಕಾಶನದ ಮೂಲಕ ತಮ್ಮ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಅದ್ಭುತವಾದ ಧ್ವನಿಶಕ್ತಿಯುಳ್ಳ ಅವರ ಕವಿತೆಗಳು ನಮ್ಮ ನಾಡು, ನುಡಿ, ನೆಲ, ಜಲ, ಸಂಸ್ಕೃತಿಗಳ ಅಪಾರ ಕಾಳಜಿಯನ್ನು ಪ್ರಕಟಿಸುವುದರೊಂದಿಗೆ ದೇಶ, ದೇಶದ ಸ್ವಾತಂತ್ರ್ಯ, ಐಕ್ಯತೆ ಇವೆಲ್ಲವುಗಳನ್ನು ಸಾರುತ್ತಾ ಜನಮಾನಸವನ್ನು ಎಚ್ಚರಿಸುವ ಕೆಲಸವನ್ನು ತಮ್ಮ ಕಾವ್ಯಗಳಿಂದ ಅವರು ಮಾಡಿದ್ದಾರೆ. ಅವರ ಪ್ರಮುಖವಾದ ಕೆಲವು ಕೃತಿಗಳನ್ನು ಹೆಸರಿಸುವುದಾದರೆ ಶ್ರೀಮುಖ, ಐಕ್ಯಗಾನ, ಪುನರ್ನವ, ಮಕ್ಕಳ ಪದ್ಯಮಂಜರಿ, ಚೇತನ, ಪಂಚಮಿ, ಕೊರಗ, ಶತಮಾನದ ಗಾನ, ಪ್ರತಿಭಾ ಪಯಸ್ವಿನಿ, ಎನ್ನಪ್ಪೆ ತುಳುವಪ್ಪೆ, ದುಡಿತವೇ ನನ್ನ ದೇವರು, ಇಂಥ ಇನ್ನೂ ಹಲವಾರು ಕೃತಿಗಳು ನಮ್ಮ ಗಮನ ಸೆಳೆಯುತ್ತವೆ. ನಮ್ಮ ದೇಶದ ಸಾಮಾಜಿಕ ಧಾರ್ಮಿಕ ಅಸಮಾನತೆಗಳನ್ನು ಅಳಿಸುವ ಹಾಡು ಅವರ ಶ್ರೀಮುಖ ಕವನ ಸಂಕಲನದಲ್ಲಿ ಹೊಸ ಹಾಡು ಎಂಬ ಹೆಸರಿನಲ್ಲಿದೆ. ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು, ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿ ಏರಬೇಕು, ಜಾತಿ ಕುಲ ಮತ ಧರ್ಮಗಳ ಪಾಶ ಕಡಿದೊಗೆದು ಎದೆಹಿಗ್ಗಿ ಹಾಡಬೇಕು, ಯುಗ ಯುಗಗಳೀಚೆಯಲ್ಲಿ ಲೋಕಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು. ರೈಗಳು ಗಾಂಧೀಜಿಯ ಕರೆಗೆ ಓಗೊಟ್ಟವರು. ಹಾಗಾಗಿಯೇ ಅವರ ಐಕ್ಯಗಾನ ಮೊಳಗಿತು. ಐಕ್ಯ ಒಂದೇ ಮಂತ್ರ, ಐಕ್ಯದಿಂದೆ ಸ್ವತಂತ್ರ, ಐಕ್ಯಗಾನದಿ ರಾಷ್ಟ್ರ ತೇಲುತ್ತಿರಲಿ, ಭಾರತದಿ ಮಮ ಜನ್ಮ ಸ್ವಾತಂತ್ರ್ಯವೇ ಧರ್ಮ, ಒಕ್ಕರುಳಿನುದ್ಘೋಷ ಕೇಳುತ್ತಿರಲಿ ಎಂಬ ಈ ಹಾಡು ಆ ಕಾಲದಲ್ಲಿ ಜನರನ್ನೆಲ್ಲ ಸ್ವಾತಂತ್ರ್ಯಕ್ಕಾಗಿ ಬಡಿದೆಬ್ಬಿಸಿತು. ನಾಡು ಕಟ್ಟುವ ಕೆಲಸ ಮಾಡಿತು. ಕಯ್ಯಾರರ ಬೆಂಕಿ ಬಿದ್ದಿದೆ ಮನೆಗೆ ಕರ್ನಾಟಕದಾದ್ಯಂತ ಬುಗಿಲೆಬ್ಬಿಸಿದ ಕವಿತೆ. ಕಾಸರಗೋಡು ಕನ್ನಡದ ನೆಲ, ಇದು ಕರ್ನಾಟಕಕ್ಕೆ ಸೇರಬೇಕು ಎನ್ನುವುದು ಕಯ್ಯಾರರ ಬಹುದೊಡ್ಡ ತುಡಿತವಾಗಿತ್ತು. ಕಾಸರಗೋಡು ಕರ್ನಾಟಕದಿಂದ ಜಾರಿ ಹೋದಾಗ ಕಯ್ಯಾರರು ನುಡಿಯುತ್ತಾರೆ, ಬೆಂಕಿ ಬಿದ್ದಿದೆ ಮನೆಗೆ, ಓ ಬೇಗ ಬನ್ನಿ, ಎಲ್ಲರೂ ಎದ್ದೆದ್ದು ಓಡಿ ಬನ್ನಿ, ಕನ್ನಡದ ಗಡಿಕಾಯೆ, ಗುಡಿಕಾಯೆ, ನುಡಿಕಾಯೆ, ಕಾಯಲಾರೆವೇ ಸಾಯೆ, ಓ ಬನ್ನಿ ಬನ್ನಿ ಎಂದು ಬಹಳ ಆತಂಕದಿಂದ ಕರೆ ಕೊಟ್ಟರು ಅಂದು ಕಯ್ಯಾರರು. ಆದರೆ ಕಾಸರಗೋಡು ಕರ್ನಾಟಕಕ್ಕೆ ಸೇರಲೇ ಇಲ್ಲ.
ಕವಿ ಕಯ್ಯಾರರು 2015 ಆಗಸ್ಟ್ 9ರಂದು 100 ವರ್ಷಗಳ ಸಾರ್ಥಕ ಬದುಕು ಮುಗಿಸಿ ಮೌನಿಯಾದರು. ಆದರೆ ಅವರ ಕಾವ್ಯ ಎಂದಿಗೂ ಮೌನವಾಗಲಾರದು. ಅದು ನಮ್ಮ ನಿಮ್ಮೊಳಗೆ ನಾಡಿನಲ್ಲೆಲ್ಲ ಧ್ವನಿ ಮೊಳಗಿಸುತ್ತಲೇ ಇರುತ್ತದೆ.